ವೆಲ್ಕಮ್ ಬ್ಯಾಕ್ ಟಾಪ್ 18 ನಲ್ಲಿ ಈಗ 9ನೇ ಸುದ್ದಿಯನ್ನು ನೋಡೋಣ. ಮುನಿಸಿಕೊಂಡಿರುವಂತಹ ಸೋಮಣ್ಣ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವಂತದ್ದು. ಆ ಅಸ್ತ್ರ ಏನಪ್ಪ ಅಂದ್ರೆ ಯಡಿಯೂರಪ್ಪ. ಸೋಮಣ್ಣ ಅವರು ಬಿಜೆಪಿಗೆ ಬರಲಿಕ್ಕೆ ಕಾರಣ ಅಂದ್ರೆ ಯಡಿಯೂರಪ್ಪನವರು. ಆಪರೇಷನ್ ಕಮಲದ ಮುಖಾಂತರ 2008 ಸಂದರ್ಭದಲ್ಲಿ ಬಂದಿದ್ರು ವಿ ಸೋಮಣ್ಣ ಅವರನ್ನ. ಅವರನ್ನ ಮನವೊಲಿಸಲಿಕ್ಕೆ ಯಡಿಯೂರಪ್ಪನವರನ್ನೇ ಕಳಿಸಲಾಗ್ತಾ ಇದೆ. ಸೋಮಣ್ಣ ಜೊತೆ ಸಂಧಾನಕ್ಕೆ ಮುಂದಾಗಿದ್ದಾರೆ. ಯಡಿಯೂರಪ್ಪನವರೇ ಹೇಳಿದ್ರು ಮೊನ್ನೆ, ಕರೆಸ್ಕೊಳ್ತೀನಿ, ಮಾತನಾಡ್ತೀನಿ ನಾನು, ಅವ್ರು ಏನು ಸಮಸ್ಯೆ ಇದೆ ಬಗೆಹರಿಸೋಣ ಅಂತ ಹೇಳ್ತಾ ಇದ್ರು. ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಆರಂಭದಲ್ಲೇ ಸಂಧಾನ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ. ಯಡಿಯೂರಪ್ಪ ಮೂಲಕ ಸಂಧಾನ ಸೂತ್ರವನ್ನು ಹೆಣ್ದಿರುವಂತದ್ದು ಅಮಿತ್ ಶಾ. ಕರೆದು ಮಾತನಾಡ್ತೇನೆ, ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿ. ಕರೆದು ಮಾತನಾಡ್ತೇನೆ, ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ ಒಂದಾಗಿ. ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನೂ ಕರೆದು ಮಾತನಾಡುವಂಥದ್ದು ಅವ್ರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ಅದೇ ಅದಕ್ಕೂ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಸೋಮಣ್ಣ ಅವರ ಅಸಮಾಧಾನ ಗೊತ್ತಿರುವಂತಹ ವಿಚಾರ, ಈಗ ಯಡಿಯೂರಪ್ಪನವರೇ ಸ್ವತಃ ಅವರನ್ನು ಕರೆದು ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಬಿಜೆಪಿಗೆ ಬಂದಿದ್ದೇ ಯಡಿಯೂರಪ್ಪನವರ ಕಾರಣದಿಂದ ಸೋಮಣ್ಣ ಅವರು. ಈಗ ಮನವೊಲಿಸುವಂತಹ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದು ಬೇಡಿಕೆಗಳನ್ನ ಇಡುವಂತ ಸಾಧ್ಯತೆ ಇದೆ, ಏನಾಗ್ಬೋದು ಅಂತ ಅನ್ಸುತ್ತೆ ಪೃಥ್ವಿ? ವಿ ಸೋಮಣ್ಣನವರ ಮುನಿಸು ಮತ್ತು ಅಸಮಾಧಾನದ ಲಾಭವನ್ನು ಪಡೆಯಲು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆವರಿಸುತ್ತಿರುವಂತದ್ದು. ಮಠಮಾನೆಗಳಲ್ಲಿ ತನ್ನದಾದ ಸಂಪರ್ಕ ಮತ್ತು ಸಂಬಂಧ ಹೊಂದಿರತಕ್ಕಂತ ಸೋಮಣ್ಣನವರು ಮತ್ತು ಹಳೆ ಮೇಚರ ಪಕ್ಕದಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯಲಿಕ್ಕೆ ಸೋಮಣ್ಣ ಪಕ್ಷಕ್ಕೆ ಬಂದ ಅನುಕೂಲ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರಕ್ಕೆ ತಿರುಗೇಟು ಕೊಡಲು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಸೋಮಣ್ಣ ಅವರು ಸದ್ಯ ಇದೀಗ ಪಕ್ಷ ಬಿಡುವ ವಿಚಾರದಲ್ಲಿ 50-50 ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಒಂದ್ ಕಡೆ ನಾನು ಕೂಡ ಲಿಂಗಾಯತ ಧರ್ಮದನಾಗಿರುವಂತದ್ದು, ನಾನು ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನೆಗಳ ಜೊತೆ ನನ್ನದಾದ ಸಂಪರ್ಕ ಸಂಬಂಧ ಇರ್ತಕ್ಕಂಥದ್ದು. ಆದ್ರೂ ಕೂಡ ನನ್ನನ್ನ ಈ ಬಿಜೆಪಿಲಿ ಕಡೆಗಣಿಸಲಾಗಿದೆ, ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ರೀತಿ ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ಜಿಲ್ಲಾ ಉಸ್ತುವಾರಿಯನ್ನು ಕೊಡಲಿಲ್ಲ, ಜೊತೆಗೆ ಪ್ರಮುಖವಾಗಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಎಲ್ಲೂ ಕೂಡ ಲೀಡರ್ ಕೊಡಲಿಲ್ಲ ಅನ್ನೋದು ಅವರ ಅಸಮಾಧಾನ. ಹಾಗಾಗಿ ಎಲ್ಲೊಂದ್ ಕಡೆ ಪುತ್ರನ ರಾಜಕೀಯ ಭವಿಷ್ಯ ಕೂಡ ಅಡಗಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಮಣೆ ಹಾಕಿದ್ರು, ಮತ್ತೆ ಬಿ ವಿಜೇಂದ್ರ ಅವರದೇ ಲಿಂಗಾಯತ ವೀರಶೈವ ವಿಚಾರದಲ್ಲಿ ನಡೆಯುತ್ತೆ ಅನ್ನೋದು ಅವರ ಅಸಮಾಧಾನ. ಹಾಗಾಗಿ ಅವರು ಪಕ್ಷ ಬಿಡುವ ಮಾತನ್ನ ಹೇಳಿದ್ರು ಮತ್ತು ಪಕ್ಷದ ಹಲವಾರು ವೇದಿಕೆಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳದೆ ಅಸಮಾಧಾನಕ್ಕೂ ಕೂಡ ಕಾರಣಕರ್ತರಾಗಿದ್ರು. ಈ ಎಲ್ಲ ಕಾರಣಕ್ಕಾಗಿ ಇತ್ತೀಚೆಗೆ ರಾಜ್ಯಕ್ಕೆ ಬಂದಂತ ಅಮಿತ್ ಶಾ ಅವರು ಸೋಮಣ್ಣರವನ್ನ 2 ನಿಮಿಷ ಮಾತುಕತೆ ನಡೆಸಿ ಎಲ್ಲವನ್ನೂ ಸರಿ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿ ಸೋಮಣ್ಣರವರನ್ನ ಜೊತೆ ಮಾತುಕತೆ ನಡೆಸಿ ನಿಮ್ಗೆ ಯಾವುದೇ ಅಸಮಾಧಾನ ಇದ್ರೆ ನಾನು ತಂದಿಸ್ತೀನಿ ಅಂತ ಮಾತನ್ನ ಹೇಳಿದ್ರು. ಅಲ್ಲದೆ ಇದೀಗ ಬಿಜೆಪಿ ಹೈಕಮಾಂಡ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು, ತಾವು ವಿ ಸೋಮಣ್ಣರವರನ್ನ ಖುದ್ದು ಅವರ ಮನೆಗೆ ತೆರಳಿ ಅವ್ರ ಜೊತೆ ಸಂಧಾನ ಮಾತುಕತೆ ನಡೆಸಬೇಕು ಮತ್ತು ಅವರ ಸಮಸ್ಯೆಗಳಿದ್ರೆ ಬಗೆಹರಿಸಬೇಕು. ಜೊತೆಗೆ ನಿಮ್ಮ ಮತ್ತು ಅವ್ರ ನಡುವೆ ಏನಾದ್ರೂ ಶೀತಲ ಸಮರ ಇದ್ರೆ ಅವೆಲ್ಲವನ್ನು ಬಗೆಹರಿಸಬೇಕು, ನೀವು ಅವ್ರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ನಾಳೆ ಅಥವಾ ನಾಡಿದ್ದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ವಿ ಸೋಮಣ್ಣನವರ ವಿಜಯನಗರದ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ಮಾಡಲಿದ್ದಾರೆ. ಆ ಮುಖಾಂತರ ಪಕ್ಷ ಬಿಡದಂತೆ ಮನವಿಯನ್ನು ಕೂಡ ಮಾಡಲಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೋಣ. ಹುಬ್ಬಳ್ಳಿ ಈದ್ಗಾ ಮೈದಾನ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಬಿಕಾಸ್ ಅಲ್ಲೊಂದು ಮತ್ತೊಂದು ವಿವಾದ